ನಮಸ್ಕಾರ ಡಿ ವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾವು ಖ್ಯಾಗಾಂಕರ್ ಹೈಕಮಾಂಡಿಂದ ಡಿ ಕೆ ಶಿವಕುಮಾರ್ಗೆ ಬಿಗ್ ಟಾಸ್ಕ್ ಪಂಚರಾಜ್ಯ ಚುನಾವಣೆಯಲ್ಲಿ ಬಿಗ್ ಟ್ವಿಸ್ಟ್ ಕೊಡೋದಕ್ಕೆ ಆಪರೇಷನ್ ಕಮಲ ಶಾಕ್ ಎದುರಾಯ್ತಾ ಈಗ ಕಾಂಗ್ರೆಸ್ ಪಾಳ್ಯಕ್ಕೆ ಏನಿದು ಹಾಗಾದರೆ ಕೈ ಸೇರಿರುವ ಸೀಕ್ರೆಟ್ ರಿಪೋರ್ಟ್ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ದೊಡ್ಡ ಜವಾಬ್ದಾರಿ ಎದುರಾಗಿದ್ದು ಯಾಕೆ ಮತ್ತೆ ಬಿ ಜೆ ಪಿ ಹೈಕಮಾಂಡ್ನ ಕೆಂಗಣ್ಣಿಗೆ ಗುರಿ ಆಗ್ತಾರ ಡಿ ಕೆ ಮಾಹಿತಿ ಮುಂದೆ ಇಡ್ತಾ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಸದ್ಯ ಪಂಚರಾಜ್ಯ ಚುನಾವಣಾ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಅಂತಿಮ ಹಂತಕ್ಕೆ ಬಂದು ತಲುಪ್ತಾ ಇದೆ ಚುನಾವಣಾ ಪ್ರಕ್ರಿಯೆಗಳೆಲ್ಲ ಸೊ ಇನ್ನೇನು ಫಲಿತಾಂಶ ಬಂದೇ ಬಿಡುತ್ತೆ ಈ ಹೊತ್ತಲ್ಲಿ ಕಾಂಗ್ರೆಸ್ಗೊಂದು ಸೀಕ್ರೆಟ್ ರಿಪೋರ್ಟ್ ಕೈ ಸೇರಿದ್ಯಂತೆ ಬಿ ಜೆ ಪಿ ಗೇಮ್ ಚೇಂಜ್ ಮಾಡೋದಕ್ಕೆ ಮಾಸ್ಟರ್ ಪ್ಲಾನ್ ಒಂದನ್ನು ಮಾಡಿಕೊಂಡಿದೆ ಆಪರೇಷನ್ ಕಮಲ ಸ್ಕೆಚ್ ರೆಡಿಯಾಗಿದೆ ಅನ್ನುವಂಥ ಶಾಕಿಂಗ್ ರಿಪೋರ್ಟ್ ಈಗ ಸೇರಿದೆಯಂತೆ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅಂತ ಕೇಳಿದ್ರಿ ನೋಡಿ ರಾಜಸ್ಥಾನ ಛತ್ತೀಸ್ಗಢ ಬಹುತೇಕ ಕ್ಲಿಯರ್ ಇದೆ ರಿಸಲ್ಟ್ ಏನಾಗುತ್ತೆ ಅಂತ ಎರಡೂ ಕಡೆನೂ ಯಾರು ಮುಂದಿದ್ದಾರೆ ಅನ್ನುವಂತಹ ಸುಳಿವು ಸಿಗ್ತಾ ಇದೆ ಈಗಾಗಲೇ ಹೇಳೋಕ್ಕಾಗಲ್ಲ ಆದರೂ ಬಹುತೇಕ ಸರ್ವೆ ಸಮೀಕ್ಷೆಗಳನ್ನು ನೋಡಿದ್ರು ಮತದಾನ ಎಷ್ಟು ಅಲ್ಲಿ ಆಗ್ತಿದೆ ಅಂತ ನೋಡಿದ್ರೂ ಒಂದು ಅಂದಾಜು ಬೂತ್ ಲೆವೆಲಲ್ಲಿ ಪಕ್ಷಗಳಿಗಂತೂ ಮಾಹಿತಿ ಇರುತ್ತಲ್ವ ಹಾಗಾಗಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದೆ ಆದರೆ ಮಧ್ಯಪ್ರದೇಶ ಹಾಗಿಲ್ಲ ನೆಕ್ ಟು ನೆಕ್ ಫೈಟ್ ಬಿ ಜೆ ಪಿ ಕಾಂಗ್ರೆಸ್ನ ನಡುವೆ ಸಿಕ್ಕಾಪಟ್ಟೆ ಟೈಟ್ ಫೈಟ್ ಏರ್ಪಡ್ತಾ ಇದೆ ಅಲ್ಲಿ ಹಾಗಾಗಿ ಪ್ರತಿ ಕ್ಷೇತ್ರದಲ್ಲೂ ಇನ್ನೂರು ಮೂವತ್ತು ರೂಪಾಯಿ ಇನ್ನೂರು ಮೂವತ್ತರಲ್ಲೂ ಹೇಳೋಕ್ಕಾಗಲ್ಲಪ್ಪ ಅನ್ನೋ ವಾತಾವರಣ ಇರೋದ್ರಿಂದ ಆಪರೇಷನ್ ಕಮಲಕ್ಕೆ ಸ್ಕೆಚ್ ರೆಡಿ ಆಗಿದೆ ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ಸು ಪ್ಲ್ಯಾನ್ ಮಾಡ್ಕೊಳ್ತಿದೆ ಯಾವ ಥರ ಅಂತ ಕೇಳ್ತಾರೆ ಈಗ ಬಿ ಜೆ ಪಿ ಕಣ್ಣು ಹಾಕಿರೋದು ಏನಾದರೂ ಕೆಲವು ಸ್ಥಾನಗಳ ಕೊರತೆ ಆದರೆ ಆಗ ಆಪರೇಷನ್ಗೆ ಕೈ ಹಾಕೋದು ಪಕ್ಷೇತರರು ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಗಳು ಯಾರ್ಯಾರು ಗೆಲ್ಲಬಹುದು ಅನ್ನೋ ಲಿಸ್ಟನ್ನು ರೆಡಿ ಮಾಡಿಕೊಂಡು ಅವರನ್ನು ಸಂಪರ್ಕ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಅಂದರೆ ಕೈ ಸದ್ಯ ಈಗ ಅದಕ್ಕೆ ಕೌಂಟರ್ ಕೊಡೋಕೆ ತಯಾರಿ ಮಾಡ್ಕೊಳ್ತಿರೋದು ಕಾಂಗ್ರೆಸ್ನ ಕೆಲವು ಶಾಸಕರು ಇಂಥದ್ದೆಲ್ಲ ಲೆಕ್ಕಾಚಾರ ರೆಡಿ ಆಗ್ತಿರೋದ್ರಿಂದಾನೆ ಈಗ ಡಿ ಕೆ ಶಿವಕುಮಾರ್ ಹೆಗಲಿಗೆ ಮತ್ತೆ ಟ್ರಬಲ್ ಶೂಟಿಂಗ್ ಟಾಸ್ಕ್ ಮಾಸ್ಟರ್ ಆಗಿ ಅವರ ಕಾಡಕ್ಕೆ ಇಳಿಬೇಕಾಗಿದೆ ಕರ್ನಾಟಕಕ್ಕೆ ಎಲೆಕ್ಷನ್ ಮುಗಿತಿದ್ದ ಹಾಗೆ ರಿಸಲ್ಟ್ ಇನ್ನೇನು ಬರುತ್ತೆ ಅನ್ನೋ ಹೊತ್ತಲ್ಲಿ ಎಲ್ಲ ಶಿಫ್ಟ್ ಆಗಬೇಕು ಇಲ್ಲ ರಿಸಲ್ಟ್ ಬಂದ ಮೇಲೆ ಅಟ್ಲೀಸ್ಟ್ ಖಚಿತವಾಗ್ತಿದ್ದಂಗೆ ಇಂತಿಂತವ್ರು ಎಮ್ ಎಲ್ ಎಗಳು ಅಂತ ಖಚಿತವಾಗ್ತಿದ್ದಂಗೆ ಅವ್ರನ್ನ ಶಿಫ್ಟ್ ಮಾಡಬೇಕು ಬಂಡಾಯ ಇರಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಪಕ್ಷದ ಶಾಸಕರು ಪಕ್ಷೇತರರು ಯಾರ್ಯಾರು ಸಾಧ್ಯವೋ ಎಲ್ಲರನ್ನು ಗೋಡೆ ಹಾಕಿ ಭದ್ರ ಮಾಡಿಕೊಳ್ಬೇಕು ನಮಗೆ ಸರ್ಕಾರ ರಚಿಸೋದಕ್ಕೆ ಬೇಕಾಗಿರೋ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವ ಟಾಸ್ಕ್ ಈಗ ಕರ್ನಾಟಕ ಕಾಂಗ್ರೆಸ್ ಹೆಗಲಿಗೆ ಬಿದ್ದಿರೋದು ಹಾಗಾಗಿ ಈಗ ಬಿ ಜೆ ಪಿ ಆಪರೇಷನ್ ಕಮಲ ಪ್ಲ್ಯಾನನ್ನು ಉಲ್ಟಾ ಮಾಡಬೇಕಾಗಿರೋ ಜವಾಬ್ದಾರಿ ಕರ್ನಾಟಕ ಕೈ ಪ್ರಮುಖ ನಾಯಕರ ಮೇಲಿದೆ ಅದರಲ್ಲೂ ಇಂಥ ಟಾಸ್ಕಲ್ಲಿ ಎಕ್ಸ್ಪರ್ಟ್ ಆಗಿರೋ ಡಿ ಕೆ ಶಿವಕುಮಾರ್ ಹಿಂದೆಲ್ಲ ಇಂತಹ ರೆಸಾರ್ಟ್ ರಾಜಕಾರಣದ ಮೂಲಕವೇ ಬಿ ಜೆ ಪಿ ಕೆಂಗಣ್ಣಿಗೆ ಗುರಿಯಾಗಿ ಹೀಗೆಲ್ಲ ಆಯಿತು ಅಂತಲ್ವ ಅವ್ರು ಹೇಳ್ತಾ ಇರೋದು ಪಕ್ಷಕ್ಕಾಗಿ ನಾ ಕೆಲಸ ಮಾಡಿದ್ದಕ್ಕೆ ನಾನು ಟಾರ್ಗೆಟ್ ಆದೆ ಅಂತ ಈಗ ಮತ್ತೊಂದು ಬಿಗ್ ಟಾಸ್ಕ್ ಮಧ್ಯಪ್ರದೇಶ ಯಾಕೆ ಇಂಪಾರ್ಟೆಂಟ್ ಹಿಂದಿ ರಾಜ್ಯಗಳಲ್ಲಿ ಲೋಕಸಭಾ ಚುನಾವಣೆ ಸೀಟ್ ಗೆಲ್ಲಬೇಕಂದ್ರೆ ಈ ಚುನಾವಣೆ ಪೂರಕವಾಗಿ ರಿಸಲ್ಟ್ ಬರಬೇಕು ಅಂದರೆ ಅಟ್ಲೀಸ್ಟ್ ಅಲ್ಲಿ ಸರ್ಕಾರ ರಚಿಸುವ ಮೂಲಕ ನಮ್ಮ ಶಕ್ತಿ ಉಳಿಸ್ಕೊಳ್ಬೇಕು ಅನ್ನೋ ಲೆಕ್ಕಾಚಾರ ಹಾಗಾಗಿ ಮಧ್ಯಪ್ರದೇಶದಲ್ಲಿ ಯಾವ ಹಂತದಲ್ಲಿ ಬೇಕಾದರೂ ಟ್ವಿಸ್ಟ್ ಸಿಗಬಹುದು ಫಲಿತಾಂಶದ ಬಳಿಕ ಈ ಸುಳಿವು ಸಿಕ್ಕಿರೋದ್ರಿಂದ ಈಗ ತಕ್ಷಣಕ್ಕೆ ವ್ಯವಸ್ಥೆ ಮಾಡೋಕೆ ರೆಡಿ ಇರಿ ಅನ್ನುವ ಸಂದೇಶ ರಾಜ್ಯ ಕೈ ನಾಯಕರಿಗೆ ಬಂದಿದೆ ಹಾಗೆ ಬಿ ಜೆ ಪಿಯ ಕೆಲವು ನಾಯಕರನ್ನೇ ನಾವು ಕರ್ಕೊಳ್ಳೋದಕ್ಕೂ ಪ್ರಯತ್ನ ಮಾಡಬೇಕು ಅವ್ರಿಗೆ ರಿವರ್ಸ್ ಶಾಕ್ ಕೊಡಬೇಕು ಅನ್ನುವಂಥ ಸೂಚನೆಯು ಬಂದಿದೆಯಂತೆ ಕಾದು ನೋಡಬೇಕು ಡಿ ಕೆ ಶಿವಕುಮಾರ್ ಈ ದೊಡ್ಡ ಟಾಸ್ಕನ್ನು ಹೇಗೆ ನಿಭಾಯಿಸ್ತಾರೆ ಮತ್ತೆ ಬಿ ಜೆ ಪಿ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿ ಆಗ್ತಾರ ಡಿಕೆ ಅನ್ನೋದನ್ನು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು